ಎಸ್ಸಿದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ವಿಜಯೇಂದ್ರಗೆ ವರುಣಾ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ವೀರಶೈವ ಲಿಂಗಾಯತ ಯುವ ಮುಖಂಡರಿಂದ ಮೌನ ಪ್ರತಿಭಟನೆ ಮಾಡಲಾಗ್ತಾ ಇದೆ. ವರುಣಾ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ವೀರಶೈವ ಲಿಂಗಾಯತ ಯುವ ಮುಖಂಡರಿಂದ ಮೌನ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮೈಸೂರಿನ ಗನ್ ಹೌಸ್ ವೃತ್ತದ ಬಳಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಬಸವೇಶ್ವರ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ವಿಜಯೇಂದ್ರ ಟಿಕೆಟ್ ಕೈ ತಪ್ಪಂತ ಕುಮಾರ್ ರಾಮದಾಸ್ ಅವರೇ ಕಾರಣ ಅಂತ ಆರೋಪ ಮಾಡ್ತಾ ಅವರು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಸ್, ವಿಧಾನಸಭಾ ಚುನಾವಣೆ ಹಿನ್ನೆಲೆ ವರುಣಾ ಕ್ಷೇತ್ರದಿಂದ ಬಿಎಸ್ವೈ ಅವರ ಪುತ್ರ ವಿಜಯೇಂದ್ರ ಅವರಿಗೆ ಟಿಕೆಟ್ ನೀಡ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತು, ಆದರೆ ಅದು ಕೈ ತಪ್ಪಿತು. ಈ ಒಂದು ನಿಟ್ಟಿನಲ್ಲಿ ಭಾರೀ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಯಿತು ಅವರ ಬೆಂಬಲಿಗರಿಂದ. ಇದೀಗ ಮೌನ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ ಮೈಸೂರಲ್ಲಿ. ಎಸ್, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರವಿ ಪಾಂಡುಪುರ. ಎಸ್ ರವಿ, ವಿಜಯೇಂದ್ರ ಅವರಿಗೆ ವರುಣಾ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಇವತ್ತು ಮೌನ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸೊ ಏನೇನೆಲ್ಲ ಆರೋಪವನ್ನ ಅವರು ಹೇಳ್ತಾ ಇದ್ದಾರೆ ಅಥವಾ ಪ್ರತಿಭಟನೆಯ ಸಂದರ್ಭದಲ್ಲಿ ಅಂತ? ಅವರಿಗೆ ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ವೀರಶಿವ ಲಿಂಗಾಯತ ಯುವ ಮುಖಂಡರು ಇವಾಗ ಮೌನ ಪ್ರತಿಭಟನೆ ನಡೆಸಿದ್ರೆ ಮೈಸೂರಿನ ಬಸವೇಶ್ವರ ಪುತ್ಥಳಿ ಎದುರು ಈಗ ಪ್ರತಿಭಟನೆ ನಡೆಸ್ತಿರೋದು. ಈ ಒಂದು ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿದ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಸಚಿವ ಮಾಜಿ ರಾಮದಾಸ್ ಅವರು ಕೂಡ ನಾನು ಒಂದು ವೇಳೆ ವಿಜೇಂದ್ರ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಚುನಾವಣೆಗೆ ಸ್ಪರ್ಧೆಯನ್ನೇ ಮಾಡಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಈಗ ಅದನ್ನೇ ಪಟ್ಟು ಹಿಡಿದಿರುವಂತಹ ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ರಾಮದಾಸ್ ಅವರು ಈಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಾರ್ದು, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬೇಕು, ಅವರು ಕ್ಷೇತ್ರದಿಂದ ಈಗ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಬೇಕು ಅಂತ ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸಿದರೆ ರಾಮದಾಸ್ ವಿರುದ್ಧ ಹಾಗೂ ಅನಂತಕುಮಾರ್ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗ್ತಿದ್ದಾರೆ. ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಈ ಇಬ್ಬರು ವ್ಯಕ್ತಿಗಳಲ್ಲಿ ಅವರು ಕಿಡಿಕಾರ್ತಿದ್ದಾರೆ ಅಪರ್ಣ. ಎಸ್, ಇನ್ನು ಇವರ ಆಗ್ರಹಕ್ಕೆ ಬಿಜೆಪಿ ವರಿಷ್ಠರು ಮಣೆ ಹಾಕ್ಲಿಲ್ಲ ಅಂದ್ರೆ ಅವರ ನಡೆ ಏನಿರ್ಬೋದು? ಅಪರ್ಣ, ಸದ್ಯಕ್ಕೆ ಇವರು ಪ್ರತಿಭಟನೆ ಹಾದಿಯನ್ನು ತೊಳೆದಿದ್ದಾರೆ. ಒಂದು ವೇಳೆ ಅವರು ವರಿಷ್ಠರು ಎಲ್ಲರೂ ಕೂಡ ಇವರ ಮಾತಿಗೆ ಮನ್ನಣೆ ನೀಡಿದ್ದಾರೆ, ರಾಮದಾಸ್ ಅವರ ವಿರುದ್ಧ ಅವರು ಚುನಾವಣಾ ಪತ್ರದಲ್ಲಿ ನಿರತರಾಗಬಹುದು ಎಂಬ ಅಂಶಗಳು ದಟ್ಟವಾಗಿ ಗೋಚರಿಸಿದೆ. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.